अच्युताके स्वासीनमस्य नुदनित्य वच प्रवृत्तिम् ध्यायेत् गदा भयकरम् सुकृतांजलिन्दम् प्राणम् यथेष्टतनुम् उन्नतकर्मशक्तिम् भगवंत अनेक अवतारगळन्नु माडिदारे ಹತ್ತಾವತಾರ ತಂದುಕೊಂಡ್ರು ಕೂಡ ಇನ್ನ ಹೆಚ್ಚು. ಅದಕ್ಕೋಸ್ಕರ ಮಧ್ವ ವಿಜಯ ಹೇಳ್ತಾರೆ, ಪರಮಾತ್ಮನೇ ಸತತ ಬೇಕಾರೂಪಿಣಿ, ದಶರೂಪಿಣಿ, ಶತ ಸಹಸ್ರ ರೂಪಿಣಿ, ಅವಿಕಾರಿಣಿ, ಸ್ಫುಟ ಅನಂತ ರೂಪಿಣಿ, ಸುಖಚಿತ್ ಸಮಸ್ತ ತನಮೇ ನಮೋ ನಮಃ ಅಂತ. ಹಾಗಾಗಿ ಏಕರೂಪಿ ಹೌದು, ಬಹುರೂಪಿ, ಶತರೂಪಿ ಹೌದು, ಸಹಸ್ರ ರೂಪಿ ಹೌದು ಭಗವಂತ. ಅಂತ ಭಗವಂತನ ಅವತಾರಗಳಲ್ಲಿ ಅನೇಕ ಬಗೆಯ ರೂಪಗಳು ಇದ್ದಾವೆ. ನರಸಿಂಹ ರೂಪ, ವಾಮನ ರೂಪ, ತ್ರಿವಿಕ್ರಮ ರೂಪ, ಮತ್ತೆ ರಾಮರೂಪ, ಕೃಷ್ಣರೂಪ ಅಂತ. ಅದರಲ್ಲಿ ನಮ್ಮ ಅಭಿಷ್ಟವಾದ ರೂಪವನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಅನುಕೂಲ. ದುರಿತ ನಿವೃತ್ತಿಗೆ ನರಸಿಂಹ ರೂಪನ ಚಿಂತನೆ ಮಾಡಬೇಕು ಅಂತ. ಯಾರು ಸ್ವಲ್ಪ ಜೋರಾಗಿದ್ದಾರೆ ಅವರಿಗೆ